ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇದು ಶುಕ್ರವಾರದ ದಿನಾಗೂ ಲಾಸ್ಟ್ ಫ್ರೈಡೆ ಬೆಳಗ್ಗೆನೇ ಪ್ಲಂಬರ್ ಬಂದಿದ್ದಾರೆ ಪ್ಲಂಬರು ಏನಕ್ಕೆ ಬಂದಿದ್ದಾರೆ ಅಂದರೆ ವಾಷಿಂಗ್ ಮಿಷಿನ್ ಫಿಟ್ಟಿಂಗು ಮತ್ತು ಗೀಝರ್ ಫಿಟ್ಟಿಂಗು ಹಾಗೆಯೇ ಪ್ಯೂರಿಫೈಯರ್ ವಾಟರ್ ಪ್ಯೂರಿಫೈಯರ್ ಫಿಟ್ಟಿಂಗು ಅದು ಮೂರು ಕೂಡ ಇತ್ತಲ್ವ ಅದು ನನ್ನ ಹಸ್ಬೆಂಡ್ ಮಾಡೋಕ್ಕಾಗಲ್ಲ ಯಾಕಂದರೆ ನಲ್ಲಿ ಎಲ್ಲ ಫಿಟ್ ಮಾಡಬೇಕಲ್ವ ಅದೆಲ್ಲ ಪ್ಲಂಬರ್ಗಳಾದರೆ ನೀಟಾಗಿ ಮಾಡಿಕೊಡ್ತಾರೆ ಅಂತೇಳಿ ಅವ್ರಿಗೆ ಹೇಳಿದರು ಅವರು ಭಾನುವಾರ ಬರ್ತೀನಿ ಹೇಳಿದವರು ಶುಕ್ರವಾರ ಬೆಳಗ್ಗೆನೇ ಏಳುವರೆಗೆ ಫೋನ್ ಮಾಡಿದರು ಬರ್ತೀನಿ ಅಂತೇಳಿ ಸರಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಬಂದುಬಿಟ್ರು ಬಂದುಬಿಟ್ಟು ಏನೆಲ್ಲ ಐಟಮ್ ಬೇಕು ಅಂತೇಳಿ ನನ್ನ ಹಸ್ಬೆಂಡಿಗೆ ಬರ್ಕೊಟ್ರು ಹೋಗಿ ಬೆಳಗ್ಗೆ ತೊಗೊಂಡ್ಬಂದರು ತೊಗೊಂಬಂದಾದ್ಮೇಲೆ ಇವಾಗ ಫಿಟ್ಟಿಂಗ್ ಕೆಲಸನ ಶುರು ಮಾಡಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ ಫಿಟ್ ಮಾಡ್ತಾ ಇದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ ಏನು ಫಿಟ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಬಚ್ಚಲ ಮನೆಗೆ ಕನೆಕ್ಟ್ ಆಗಲ್ಲ ಪೈಪ್ನ ನಲ್ಲಿ ಬೇರೆ ಥರ ಅಂದರೆ ಓಲ್ಡ್ ಸ್ಟೈಲಲ್ಲಿ ತುಂಬ ದಪ್ಪ ದಪ್ಪನಲ್ಲಿ ಬರುತ್ತಲ್ಲ ಆ ಥರ ಇತ್ತು ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋಕಾಗ್ತಾ ಇರಲಿಲ್ಲ ನಾವು ಓನರ್ ಹತ್ರ ಕೇಳಿದ್ದಕ್ಕೆ ಅವರು ನೀವು ವಾಷ್ ಮಿಷಿನ್ ಹತ್ರನೇ ಕನೆಕ್ಟ್ ಮಾಡ್ಕೊಳ್ಳಿ ಅಂದರು ಅವರಿಗೆ ಕೇಳಿದ್ವಿ ಮಾಡಿಸ್ಕೊಳ್ಳಿ ಅಂತ ಅವ್ರು ಮಾಡಿಸ್ಕೊಡೋಲ್ಲ ನೀವೇ ಮಾಡಿಸ್ಕೊಬೇಕದೆಯೆಲ್ಲ ಅಂದರು ಸರಿ ಇನ್ನೇನು ಮಾಡೋದು ನಮಗೆ ತಾನೇ ಇವಾಗ ಬೇಕಾಗಿರೋದು ಅಂತೇಳಿ ನನ್ನ ಹಸ್ಬೆಂಡೇ ಹೋಗಿ ಅದಕ್ಕೆಲ್ಲ ಏನೆಲ್ಲ ಫಿಟ್ಟಿಂಗ್ ಐಟಮ್ಸ್ ಬೇಕೆಲ್ಲ ತೊಗೊಂಬಂದು ಕೊಟ್ಟಾದಮೇಲೆ ಎಲ್ಲ ಈಗ ಫಿಟ್ ಮಾಡಿ ಕೊಡ್ತಾ ಇದ್ದಾರೆ ಅಲ್ಲಿ ಫಸ್ಟ್ ಇದನ್ನೆಲ್ಲ ಫಿಟ್ ಮಾಡಿದ್ದಾಯಿತು ವಾಷಿಂಗ್ ಮಿಷಿನಿಗೆ ನಲ್ಲಿಗಳು ಅಂದರೆ ವಾಷಿಂಗ್ ಮೆಷಿನಿಗೂ ನೀರು ಹೋಗಂಗೆ ಮತ್ತು ಈ ಕಡೆ ವಾಷಿಂಗ್ ಮಿಷಿನಿಗೂ ನೀರು ಹೋಗಂಗೆ ಎರಡು ಕಡೆಗೂ ಹೋಗುವಂಥ ನಲ್ಲಿ ತೊಗೊಂಬಂದು ಫಿಟ್ ಮಾಡಿದ್ದಾಯಿತು ಅದಾದಮೇಲೆ ಇಲ್ಲಿ ವಾಟರ್ ಪ್ಯೂರಿಫೈಯರ್ ಕೂಡ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಅದು ಆಲ್ರೆಡಿ ಮುಂಚೆ ಸ್ವಿಚ್ಚು ಎಲ್ಲ ಇತ್ತು ಮತ್ತು ಅಲ್ಲಿಗೆ ನಲ್ಲಿ ಕನೆಕ್ಷನ್ ಕೂಡ ಇತ್ತು ವಾಟರ್ ಪ್ಯೂರಿಫೈಯರ್ಗೆ ಅದರದು ಡಮ್ಮಿ ಥರ ಇತ್ತು ಅಲ್ಲಿ ಏನು ತುಂಬ ಈ ಮನೆಗೆ ಯಾರೂ ಕೂಡ ವಾಟರ್ ಪ್ಯೂರಿಫೈಯರ್ ಹಾಕ್ಸಿರಲಿಲ್ಲ ಅನಿಸುತ್ತೆ ಅದು ಯೂಸ್ ಆಗ್ತಾ ಇರಲಿಲ್ಲ ಆಮೇಲೆ ನಾವು ನಲ್ಲಿಗೆ ಕನೆಕ್ಟ್ ಮಾಡ್ಕೊಬೇಕಾಯಿತು ಅದು ಎಲ್ಲ ಆದಮೇಲೆ ಗೀಝರು ಕೂಡ ಆಯಿತು ವಾಟರ್ ಫಿಲ್ಟರು ಫಿಟ್ ಆಗಿದೆ ನೋಡಿ ನೀಟಾಗಿ ಕರೆಕ್ಟಾಗಿ ಇಲ್ಲಿಗೆ ಈ ಥರ ಕನೆಕ್ಟ್ ಮಾಡಿದ್ದಾರೆ ನಲ್ಲಿಗೆ ಇಲ್ಲಿ ಒಂದು ಇತ್ತು ಕನೆಕ್ಷನ್ನು ಬಟ್ ಅದೇನಂದರೆ ಅದು ಸರಿಯಾಗಿ ಅಂದರೆ ಅಲ್ಲಿ ಡಮ್ಮಿ ಥರ ಅದು ಸುಮ್ಮನೆ ಎಷ್ಟು ನೀರು ಬರ್ತಾ ಇರಲಿಲ್ಲ ಹಂಗಾಗಿ ಮತ್ತೆ ಇದನ್ನು ನಲ್ಲಿಗೆ ಕನೆಕ್ಟ್ ಮಾಡಿಕೊಂಡಿದ್ದಾಯಿತು ಇನ್ನು ವಾಷಿಂಗ್ ಮಿಷಿನ್ನು ನೋಡಿ ವಾಷಿಂಗ್ ಮಿಷಿನ್ ಮೇಲೆಲ್ಲ ಇದೆ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಬೇಕು ಇದನ್ನು ಈ ರೀತಿ ಕನೆಕ್ಟ್ ಮಾಡಿದ್ದಾರೆ ಆ ಥರ ನಲ್ಲಿ ಹಾಕ್ಬಿಟ್ಟು ಕನೆಕ್ಟ್ ಮಾಡಿದ್ದಾರೆ ಹಾಗೆಯೇ ಹೋಗೋದಕ್ಕೂ ಎಕ್ಸ್ಟ್ರಾ ಇಲ್ಲಿ ವೇಸ್ಟ್ ನೀರು ಹೋಗೋದಕ್ಕೂ ಎಕ್ಸ್ಟ್ರಾ ಪೈಪ್ ಎಲ್ಲ ಹಾಕಿ ಕ್ಲೀನಾಗಿ ರೀತಿ ಕನೆಕ್ಟ್ ಮಾಡಿಕೊಟ್ರು ಅದು ಸ್ವಲ್ಪ ಸರಿ ಫಿಟ್ ಆಗಬೇಕು ಅದು ಬೇರೆ ಅದು ಚೇಂಜ್ ಮಾಡಿ ನನ್ನ ಹಸ್ಬೆಂಡ್ ತರ್ತೀನಿ ಅಂದರು ಅದು ಕನೆಕ್ಟ್ ಹಾಕ ಲೀಕ್ ಆಗ್ತಾಯಿತ್ತು ಹಂಗಾಗಿ ತಂದು ಬೇರೆ ಹಾಕ್ಕೊಡ್ತೀನಿ ಅಂತಂದ್ರು ನೋಡಿ ಇನ್ನು ಗೀಝರ್ ಗೀಝರ್ ಕೂಡ ಫಿಟ್ ಆಯಿತು ನಲ್ಲಿ ಈ ಥರದ್ದಿದೆ ಹಾಗಾಗಿ ಅದು ಆ ಥರ ನಲ್ಲಿಗೆ ವಾಷಿಂಗ್ ಮಿಷಿನ್ನು ಫಿಟ್ ಮಾಡೋಕ್ಕಾಗಲ್ಲ ಗೀಝರ್ ಕೂಡ ನೀಟಾಗಿ ಫಿಟ್ ಆಯಿತು ಅಂತಂದರೆ ಇಲ್ಲಿ ವೈಯರ್ ಏನಿದೆ ನೋಡಿ ವಾಷಿಂಗ್ ಮಿಷಿನ್ ವಯರ್ಗೆ ಇಲ್ಲಿ ಪ್ಲಗ್ ಇಲ್ಲ ಬಾತ್ರೂಮಲ್ಲಿ ಪ್ಲಗ್ ಇದೆ ಬಾತ್ರೂಮಿಗೆ ಕನೆಕ್ಟ್ ಮಾಡ್ಕೋಬೇಕು ಅದು ಬಾತ್ರೂಮಲ್ಲಿ ಯಾರಾದರೂ ಇದ್ದಾಗ ವಾಷಿಂಗ್ ಮಿಷಿನ್ಗೆ ಹಾಕಕ್ಕಾಗಲ್ಲ ಹಂಗಾಗಿ ಮಿಷಿನ್ ಈ ಥರ ಇಟ್ಟಿದ್ದೀನಿ ಇನ್ನ ಗೋಡೆ ಕಡೆಯಲ್ಲಿ ಬೇಕು ಗೋಡೆ ಕಡೆ ಜರುಗಿಸಿದ್ರೆ ಇಲ್ಲಿ ಇನ್ನೂ ಪ್ಲೇಸ್ ಉಳಿಯುತ್ತೆ ಎಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೀನಿ ಇನ್ನೂ ಆರ್ಗನೈಸ್ ಇನ್ನ ಇಲ್ಲಿ ಮಿಷಿನ್ ಮೇಲೆಲ್ಲ ಎಲ್ಲ ಹಂಗಂಗೆ ಇಟ್ಟಿದ್ದೀನಿ ನೀಟಾಗಿ ಆರ್ಗನೈಸ್ ಮಾಡಿಲ್ಲ ಆರ್ಗನೈಸ್ ಮಾಡಿದ್ಮೇಲೆ ತೋರಿಸ್ತೀನಿ ಹಾಗೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಏನಪ್ಪ ಅಂತಂದರೆ ಟಿ ವಿ ಫಿಟ್ ಆಯಿತು ಟಿ ವಿ ಎಲ್ಲ ಫಿಟ್ ಮಾಡಿಸಿದ್ವಿ ಇವ್ರನ್ನ ಕರೆಸಿ ಟಿ ವಿ ಫಿಟ್ ಮಾಡಿದು ಡಿಶ್ ಫಿಟ್ ಮಾಡ್ತಾರಲ್ಲ ಅವರು ನಮ್ಮ ಮನೆಯಲ್ಲಿ ಸನ್ ಡೈರೆಕ್ಟು ಇತ್ತು ಸನ್ ಡೈರೆಕ್ಟು ಅದನ್ನು ಸೆಟಪ್ ಬಾಕ್ಸು ಬೇಡ ಅದು ತುಂಬ ವರ್ಷ ಆಗಿತ್ತು ಹನ್ನೆರಡು ವರ್ಷ ಆಗಿತ್ತು ಅದು ಅವಾಗ ಸಿಗ್ನಲ್ ಹೋಗ್ತಾ ಇತ್ತು ಸಿಗ್ನಲ್ ಹೋಗ್ತಾಯಿತ್ತು ಅಂತೇಳಿ ನನ್ನ ಹಸ್ಬೆಂಡು ಬೇಡ ಬಿಡು ಹೊಸದನ್ನೇ ಹಾಕ್ಸೋಣ ಅಂಥೇಳಿ ಏರ್ಟೆಲ್ ಹಾಕ್ಸಿದ್ರು ಈಗ ನಾನೇನು ಬೇಡ ಅಥವಾ ಓದೋಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಬೇಡ ಅಂತಲೇ ಅಂದೆ ಆದರೂ ಬೇಜಾರಾದಾಗ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಳಕ್ಕೆ ಬೇಕಲ್ಲ ಅಂಥೇಳಿ ಹೊಸದನ್ನೇ ಹಾಕ್ಸಿದ್ರು ಸೆಟ್ ಅಪ್ ಇದು ಆರು ತಿಂಗಳು ಫ್ರೀ ಇದೆ ಏರ್ಟೆಲ್ಲು ಅದಾದಮೇಲೆ ಮತ್ತೆ ನಾವು ರೀಚಾರ್ಜ್ ಮಾಡಿಸ್ಬೇಕಾಗುತ್ತೆ ಆರು ತಿಂಗಳು ಫ್ರೀ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಒಂಬೈನೂರು ಚಿಲ್ಲರೆ ಅನಿಸುತ್ತೆ ಅದಕ್ಕೆ ಅದನ್ನೊಂದು ಸೆಟ್ ಮಾಡಿಸ್ಕೊಟ್ರು ಟಿ ವಿ ಇಲ್ಲಿ ಕರೆಕ್ಟಾಗಿ ಆಗಿದೆ ಇನ್ನು ನೀಟಾಗೆಲ್ಲ ಆರ್ಗನೈಸ್ ಮಾಡಬೇಕು ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ದಿನ ಬ್ಲಾಗು ಬೆಳಗ್ಗೆ ಈಗ ಐದು ಮುಕ್ಕಾಲು ಆಗಿದೆ ಬೆಳಗ್ಗೆನೆ ಬೇಗನೇ ಇದ್ದೆ ಬೇಗ ಎಚ್ಚರಿಕೆ ಆಗಿಬಿಡುತ್ತಿಲ್ಲ ಏನಂದರೆ ಬೆಡ್ರೂಮ್ಗೆ ದೊಡ್ಡ ದೊಡ್ಡದಾಗಿ ಎರಡು ಕಿಟಕಿ ಇದೆ ಅಲ್ವಾ ಚೆನ್ನಾಗಿ ಬೆಳಕು ಬಂದುಬಿಡುತ್ತೆ ಇನ್ನು ಯಾವುದಾದ್ರು ವೆಹಿಕಲ್ ಓಡಾಡಿದ್ರು ಅಂದರೆ ಸಾಕು ಎಚ್ಚರಿಕೆ ಆಗ್ಬಿಡುತ್ತೆ ಬೆಳಗ್ಗೆ ಹಾಗೆಯೇ ಬೆಳಗ್ಗೆನೆ ಬೇಗ ಎಚ್ಚರಿಕೆ ಆಗುತ್ತೆ ಆಮೇಲೆ ಸ್ಕ್ರೀನ್ ಕೂಡ ಹಾಕಿಲ್ಲ ಅಲ್ಲಿ ಅಂದರೆ ರಾಡ್ ಹಾಕಿಲ್ಲ ಓನರ್ ಬರೀ ಸ್ಕ್ರೀನಿಗೆ ಆ ನಾಪ್ಗಳೇನು ಬರುತ್ತೆ ಅದು ಮಾತ್ರ ಹಾಕಿದ್ದಾರೆ ರಾಡೇ ಹಾಕಿಲ್ಲ ನಾವು ಹೇಳಿದ್ವಿ ಸ್ಕ್ರೀನ್ ಹಾಕ್ಸ್ಕೊಡಿ ಅಂತ ನಾವು ಮನೆಗೆ ಬರೋದಕ್ಕಿಂತ ಮುಂಚೆ ಸ್ಕ್ರೀನಿಗೆ ಅಂದರೆ ರಾಡ್ಗಳು ಹಾಕ್ಸ್ಕೊಡಿ ಅಂತೇಳಿ ಅವ್ರು ಬರೀ ನಾಪ್ಗಳು ಓಡಿಸಿದಾರೆ ರಾಡ್ ಹಾಕಿಲ್ಲ ಅದನ್ನು ನಾನು ಹೇಳಿದೆ ಓನರಿಗೆ ಹೌದಾ ಹಾಕೋಗಿಲ್ವಾ ಹೇಳ್ತೀನಿ ಅಂತಂದರೂ ಇನ್ನೂ ಹಾಕ್ಸಿಲ್ಲ ಸೊ ಹಂಗಾಗಿ ಬೆಳಗ್ಗೆನೇ ಬೇಗ ಎಚ್ಚರಿಕೆ ಆಗಿಬಿಡುತ್ತೆ ಹಾಲಲ್ಲಿ ಮಲ್ಕೊಂಡ್ರೆ ಮೋಸ್ಟ್ಲಿ ಏಳು ಗಂಟೆ ತನಕ ಮಲಗಿಬಿಡ್ತೀವಿ ಯಾಕಂದ್ರೆ ಹಾಲು ಸ್ವಲ್ಪ ಕತ್ತಲೆ ಇದೆ ಅಲ್ವಾ ಬೆಡ್ರೂಮಲ್ಲಿ ಮಲಗಬಿಟ್ರಂತ ಬೆಳಗ್ಗೆ ಎಚ್ಚರಿಕೆ ಆಗುತ್ತೆ ಬಾಲ್ಕನಿಯಲ್ಲಿ ನಾಲ್ಕು ಗಿಡ ಇಟ್ಟಿದ್ದೀನಿ ಫಸ್ಟ್ ಅದಕ್ಕೆ ನೀರು ಹಾಕ್ಬಿಡೋಣ ಅಂತ ಹಾಕ್ತಾ ಇದ್ದೀನಿ ಬಾಲ್ಕನಿಯಲ್ಲಿ ಸೇವಂತಿಗೆ ಕೆ ಗಿಡ ಮತ್ತು ಎರಡು ದಾಸವಾಳ ಗಿಡ ಮತ್ತು ಒಂದು ನೆಲ್ಲಿಕಾಯಿ ಗಿಡ ಇದೆಯಲ್ಲ ಅದನ್ನ ಇಟ್ಟಿದ್ದೀನಿ ನೆಲ್ಲಿಕಾಯಿ ಗಿಡ ನಾನು ತುಳಸಿ ಗಿಡ ಹಾಕಿಲ್ಲ ಇನ್ನು ತುಳಸಿ ಗಿಡ ಅಲ್ಲಿ ಎಷ್ಟು ಹಾಕಿದರೂ ಕೂಡ ಬರಲೇ ಇಲ್ಲ ಮನೆ ಹತ್ರ ಇಲ್ಲಿ ತಂದು ಹಾಕಿ ನೋಡಬೇಕು ಬರುತ್ತೋ ಇಲ್ವೋ ಗೊತ್ತಿಲ್ಲ ದಾಸವಾಳ ಗಿಡಗಳು ಫುಲ್ಲು ಹುಳ ಆಗಿತ್ತಲ್ವ ಇವಾಗ ಚೆನ್ನಾಗಿ ಚಿಗುರ್ತಾ ಮಳೆ ಮಳೆಯೆಲ್ಲ ಬಂದು ಹೋದ್ಮೇಲೆ ಚೆನ್ನಾಗಿ ಚಿಗುರ್ತಾ ಇದೆ ಇವಾಗ ನಾನು ನೀರು ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ನನ್ನ ಆ್ಯನಿವರ್ಸರಿ ಬ್ಲಾಗ್ ಹಾಕಿದೆ ತುಂಬ ಚಿಕ್ಕದಾಗಿ ಒಂದು ಸಿಂಪಲ್ ಬ್ಲಾಗ್ ಹಾಕಿದೆ ಇವ ಎಷ್ಟೊಂದು ಜನ ವಿಶ್ ಮಾಡಿದಿರ ಎಷ್ಟು ಖುಷಿಯಾಯಿತು ಅಂದರೆ ತುಂಬ ಜನರು ತುಂಬ ದಿಸಿದ ನನಗೆ ಕಮೆಂಟ್ಸ್ ಮುಂಚೆ ಹಾಕೋರು ಅವರೆಲ್ಲರೂ ಕೂಡ ಬಂದು ನನಗೆ ವಿಶ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಪ್ರೀತಿ ನಂಗೆ ಚಿರಋಣಿ ನಂಗೆ ಸಖತ್ ಖುಷಿಯಾಗ್ಬಿಡ್ತು ಕಮೆಂಟ್ಸಿಗೆ ರಿಪ್ಲೈ ಮಾಡಿ ಮಾಡಿ ಎಲ್ಲ ಆಲ್ಮೋಸ್ಟ್ ಎಲ್ಲದಕ್ಕೂ ರಿಪ್ಲೈ ಮಾಡಿದ್ದೀನಿ ಇನ್ನೂ ಕೂಡ ಸುಮಾರು ಬಂದಿದೆ ಅದಕ್ಕೂ ಕೂಡ ರಿಪ್ಲೈ ಮಾಡಬೇಕು ಹಾಗೇ ತುಂಬ ಜನ ದೊಡ್ಡವರೆಲ್ಲ ನನಗೆ ಮೆಸೇಜ್ ಹಾಕಿದ್ದೀರಾ ಯಾವಾಗಲೂ ಚೆನ್ನಾಗಿರಿ ಮಗಳೇ ಯಾವಾಗಲೂ ಖುಷಿ ಖುಷಿಯಾಗಿರು ಅಂತೆಲ್ಲ ತುಂಬ ಆಯಿತು ನನಗೆ ಫ್ರೆಂಡ್ಸ್ ಹಾಗೆಯೇ ನಂಗೆ ತುಂಬ ವರ್ಷದಿಂದ ಅಂದರೆ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ವರ್ಷ ನನಗೆ ಚೂಡಾಮಣಿ ಕಲ್ಬುರ್ಗಿ ಅಂತ ಅವರು ಅಮ್ಮ ನಮ್ಮ ಅಮ್ಮನ ಏಜ್ ಇದ್ದಾರೆ ಅವ್ರು ಯಾವಾಗಲೂ ನನ್ನ ಕೈಯಲ್ಲಿ ಮಾತಾಡ್ತಾಯಿರ್ತಾರೆ ಏನಾದರೂ ವಿಷಯಗಳನ್ನ ಶೇರ್ ಮಾಡ್ತಾಯಿರ್ತಾರೆ ಏನಾದರೂ ನಾನು ನನಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ಕೆಲವೊಮ್ಮೆ ಅವ್ರ ಹತ್ರ ಕೇಳಿ ಫೋನ್ ಮಾಡಿ ಎಲ್ಲ ತಿಳ್ಕೊಂಡಿದ್ದೀನಿ ತುಂಬ ನನಗೆ ಇಷ್ಟವಾದ ವ್ಯಕ್ತಿ ಅವರು ಅವ್ರದ್ದು ಇವತ್ತು ಬರ್ತಡೆ ಜೂನ್ ಇಪ್ಪತ್ತನೇ ತಾರೀಕು ಬರ್ತಡೆ ಸೊ ಅಮ್ಮ ಹ್ಯಾಪಿ ಬರ್ತಡೆ ಟು ಯು ಯಾವಾಗಲೂ ಖುಷಿ ಖುಷಿಯಾಗಿರಿ ನಂಗೆ ತುಂಬಾ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿ ನೀವು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅಂತ ನಾನು ಹಾರೈಸ್ತೀನಿ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ಹೊರ್ಗಡೆ ಬಂದಿದ್ದೀವಿ ನೋಡಿ ಆ ಕಡೆ ಎಷ್ಟು ಬೆಳಕಿದೆ ಈ ಕಡೆ ಎಷ್ಟು ಕತ್ತಲೆ ಇದೆ ನೋಡಿ ಈ ಕಡೆ ಪಕ್ಕ ಬಿಲ್ಡಿಂಗ್ ಇರೋದ್ರಿಂದ ಫುಲ್ಲು ಕತ್ತಲು ಕತ್ತೋ ಥರ ಇದೆ ಇನ್ನು ಇವಾಗ ಬೆಳಕಾಗ್ತಾ ಇದೆ ಅಲ್ವಾ ಹಂಗಾಗಿ ಇನ್ನು ಹೊರಗಡೆನೂ ಇಲ್ಲಿ ಕೂಡ ಒಂದು ಮನಿ ಪ್ಲ್ಯಾಂಟು ಹಾಗೆಯೇ ಒಂದು ಇದನ್ನು ಇಟ್ಟಿದ್ದೀನಿ ಎಂಥದ್ದು ಆಲೋವೆರಾ ಗಿಡ ಇಟ್ಟಿದ್ದೀನಿ ಅದು ನನ್ನ ಹಸ್ಬೆಂಡ್ ಕೂಡ ಚೆನ್ನಾಗಿ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ದಾರೆ ಅವರು ಅವ್ರಿಗೂ ಆಗ್ದಂಗೆ ಇಲ್ಲಿ ಹಾಲಲ್ಲಿ ಲೈಟ್ ಗೀಟೇನು ಹಾಕಿಲ್ಲ ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಬೆಳಗ್ಗೆನೆ ನಾನು ಬೇಗ ಬೇಗ ಕೆಲಸ ಮಾಡ್ತಾಯಿದ್ರೆ ಅವರು ಲೇಟಾಗಿ ಬಂದಿರ್ತಾರಲ್ವ ಅವ್ರಿಗೂ ಕೂಡ ಹಿಂಸೆ ಆಗ್ಬಿಡುತ್ತೆ ಅಂತೇಳಿ ನಿಧಾನವಾಗಿ ಸೌಂಡ್ ಸೌಂಡ್ ಇಲ್ಲದೆ ಕೆಲಸಗಳನ್ನ ಮಾಡ್ತಾ ಇರ್ತೀನಿ ನೋಡಿ ಇಲ್ಲಿ ಲೈಟ್ ಆನ್ ಮಾಡಿಬಿಟ್ಟು ನೀರು ಹಾಕ್ತಾಯಿದ್ದೀನಿ ಇಲ್ಲಿಗೆ ಮನಿ ಪ್ಲ್ಯಾಂಟನ್ನ ನೀಟಾಗಿ ಇಲ್ಲಿಗೆ ಬಾಗಿಲಿಗೆ ಒಂದು ದಾರ ಕಟ್ಬಿಟ್ಟು ಫಿಕ್ಸ್ ಮಾಡಿದ್ದೀನಿ ಮನಿ ಪ್ಲ್ಯಾಂಟ್ ಅಂತೂ ಫುಲ್ಲು ಎಲ್ಲ ಎಲ್ಲೋ ಕಲರ್ ಎಲೆಗಳಾಗಿ ಎಷ್ಟೋ ಉದ್ರೋಯ್ತು ಅದು ತರಬೇಕಾದ್ರೆ ಸುಮಾರು ಏನಾದರೂ ಮೋಸ್ಟ್ಲಿ ಗಿಡ ಕಿತ್ಕೊಂತೋ ಏನೋ ಗೊತ್ತಿಲ್ಲ ತುಂಬ ಎಲ್ಲ ಎಲ್ಲೋ ಕಲರ್ ಎಲೆಗಳ ಹಣ್ಣು ಎಲೆ ಆಯಿತು ಸುಮಾರು ಕಿತ್ತಾಗ್ತದೆ ಒಂದೆರಡೆಲ್ಲ ಉದ್ರೋಯ್ತು ಸ್ವಲ್ಪ ಬೆಳಕಾಗಲಿ ಬೆಳಕಾದ ಮೇಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಆರು ಗಂಟೆ ಮೇಲೆಯೇ ಇವಾಗ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಕತ್ಲೆಲ್ಲ ಮಾಡೋದಕ್ಕೆ ಸರಿಯಾಗಲ್ಲ ಅಂಥೇಳಿ ಇವಾಗೆಲ್ಲ ಗುಡಿಸ್ಕೊಂಡು ಎಲ್ಲ ನೀಟಾಗಿ ಒರೆಸ್ಕೊತೀನಿ ಈ ಮನೆಯಲ್ಲಿ ಏನಪ್ಪ ಅಂತಂದರೆ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಒಬ್ಬರು ಬರ್ತಾರೆ ವಾರದಲ್ಲಿ ಮೂರು ಸಲ ಬರ್ತಾರೆ ವಾರದಲ್ಲಿ ಮೂರು ಸಲ ಬಂದ್ಬಿಟ್ಟು ನೀಟಾಗೆಲ್ಲ ಗುಡಿಸ್ಕೊಂಡು ನಮ್ಮ ಮನೆ ಬಾಗಲಲ್ಲೆಲ್ಲ ಗುಡ್ಸ್ಕೊಂಡು ಹೋಗ್ತಾರೆ ಗುಡಿಸ್ಕೊಂಡು ಹೋಗಿ ನೀಟಾಗೆಲ್ಲ ಒರೆಸ್ತಾರೆ ಮೆಟ್ಲುಗಳನ್ನೆಲ್ಲ ನೀರು ಹಾಕಿ ಎಲ್ಲ ಚೆನ್ನಾಗಿ ತೊಳೆದ್ಬಿಡ್ತಾರೆ ವಾರದಲ್ಲಿ ಒಂದು ಎರಡು ಸಲ ಎಲ್ಲ ಮಾಡ್ತಾಯಿರ್ತಾರೆ ಅವರು ಗುಡಿಸೋದು ಒರೆಸೋದೆಲ್ಲ ಇರುತ್ತೆ ಹಂಗಾಗಿಬಿಟ್ಟು ಇಲ್ಲೇ ನಾವು ಮೆಟ್ಲೆಲ್ಲ ಗುಡಿಸ್ಕೋಬೇಕು ಒರೆಸ್ಕೊಬೇಕು ಅನ್ನೋದೇನಿಲ್ಲ ಓನರು ಸ್ಟಾರ್ಟಿಂಗ್ ನಮಗೆ ಮನೆ ಕೊಡಬೇಕಾದ್ರೆ ಅದ್ರದ್ದು ಕೂಡ ಎಕ್ಸ್ಟ್ರಾ ಟೂ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಎಲ್ಲರೂ ಎಲ್ಲರ ಮನೆ ಕಡೆನೂ ಗುಡಿಸ್ಕೊಂಡು ಮೆಟ್ಲೆಲ್ಲ ಗುಡಿಸ್ತಾರೆ ಹಂಗಾಗಿ ನೀವು ಕೊಡಬೇಕಂತಂದ್ರು ಅದೆಲ್ಲ ಟೋಟಲ್ ಮಾತಾಡಿನೇ ಒಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಹೇಳಿದರು ಬಾಡಿಗೆ ನಾವು ಸಾವಿರ ವಾಟರ್ ಬಿಲ್ ಎಲ್ಲ ಸೇರಿ ಐನೂರು ರೂಪಾಯಿ ವಾಟ್ರ್ ಬಿಲ್ಲು ಎಲ್ಲ ಸೇರಿಬಿಟ್ಟು ಒಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಕರೆಕ್ಟಾಗಿ ಮಾತಾಡಿಬಿಟ್ಟು ಕೊಟ್ಟಿದ್ದೀವಿ ನೀರಿಗೆ ಇದುವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ ವಾಟ್ರ್ ಇರುತ್ತೆ ಹಾಗಾಗಿ ಏನೋ ಒಂಥರ ನೆಮ್ಮದಿ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಯಾಕಂದರೆ ನೀರು ಟ್ವೆಂಟಿ ಫೋರ್ ಅವರ್ ಬರ್ತಾ ಇದೆಯಲ್ಲ ಅಂಥೇಳಿ ಈಗೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ತೊಳಿತಾ ಇದ್ದೀನಿ ಸಾರಿ ಒರೆಸ್ತಾ ಇದ್ದೀನಿ ನೀಟಾಗಿ ಹೊಸ್ಲನ್ನೆಲ್ಲ ತೊಳ್ಕೊಂಡು ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಈಗ ವೈಟ್ ಟೈಲ್ಸು ಸ್ವಲ್ಪ ಗಲೀಜಾದರೂ ಕೂಡ ಹೊರಗಡೆ ಒಂಥರ ಎದ್ದು ಕಾಣಿಸುತ್ತೆ ಹಾಗಾಗಿ ಕ್ಲೀನಾಗಿ ಒರೆಸ್ಕೊತಾ ಇರಬೇಕು ನೀಟಾಗಿದೆ ಹೊರಗಡೆ ಎಲ್ಲ ಏನು ಕೂಡ ಗಲೀಜಿರಲ್ಲ ಯಾಕಂದರೆ ಅವ್ರು ಬಂದು ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿದೆ ಆಮೇಲೆ ರಂಗೋಲಿ ಬಿಟ್ಟರೆ ಕಾಣಿಸೋದಿಲ್ಲ ಇಲ್ಲಿ ಯಾಕಂದರೆ ವೈಟ್ ಟೈಲ್ಸ್ ಅಲ್ವಾ ಹಂಗಾಗಿ ರಂಗೋಲಿ ಬಿಟ್ಟರೆ ಕಾಣಿಸಲ್ಲ ಇನ್ನು ಪ್ಯಾಸೇಜ್ ಕೂಡ ಚಿಕ್ಕದಾಗಿದೆ ಅಲ್ವಾ ದೊಡ್ಡ ದೊಡ್ಡ ರಂಗೋಲಿ ಬಿಡೋಕ್ಕಾಗಲ್ಲ ಸೊ ನಾನು ಹಾಗೆ ಚಿಕ್ಕ ಚಿಕ್ಕದಾಗಿ ಹಾಗೆ ರಂಗೋಲಿ ಬಿಡಿಸ್ಬಿಡ್ತೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ನಾನು ಪಾಲಕ್ ಪನ್ನೀರು ಮತ್ತು ಚಪಾತಿ ಮಾಡೋಣ ಅಂದ್ಕೊಂಡೆ ಬೆಳಗ್ಗೆ ನಂಗೆ ಮಾಡೋಕ್ಕೆ ಆಗಲಿಲ್ಲ ಹಂಗಾಗಿ ಬೆಳಗ್ಗೆ ಪುಳಿಯೋಗರೆ ಮಾಡಿದೆ ರೈಸ್ ಮಾಡಿಬಿಟ್ಟು ಪುಳಿಯೋಗರೆ ಒಗ್ಗರಿಸಿ ಕಳಿಸ್ತೆ ನಾನು ಅದೇನು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತನು ಎಂಟು ಎಂಟು ಕಾಲ ಎಂಟು ಇಪ್ಪತ್ತಕ್ಕೆಲ್ಲ ಹೋಗ್ತಾಳಲ್ವ ಆಗಲ್ಲ ಅಂದ್ಕೊಂಡು ನಿಧಾನವಾಗಿ ಮಾಡೋಣ ವೀಡಿಯೋ ಶೂಟ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಇನ್ನೂ ಆಗಿಬಿಡುತ್ತೆ ಹಂಗಾಗಿ ಇವಾಗ ಸಾಯಂಕಾಲ ಮಾಡ್ತಾಯಿದ್ದೀನಿ ಮಧ್ಯಾಹ್ನನೂ ಮಾಡಲಿಲ್ಲ ಸಂಜೆ ಮಾಡ್ತಾಯಿದ್ದೀನಿ ಒಂದು ಕಂತೆ ಪಾಲಕ್ ಸೊಪ್ಪು ತಂದಿದೆ ಎಳೆದು ಅದು ನೀಟಾಗಿ ಬಿಡಿಸಿ ತೊಳೆದು ಇಲ್ಲಿ ಸ್ಟೌವ್ ಮೇಲೆ ನೀರು ಹಾಕಿ ಒಂದು ಇಟ್ಟು ಸೊಪ್ಪನ್ನ ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಮೇಲೆ ಕೋಲ್ಡ್ ವಾಟ್ರಿಗೆ ಆ ಸೊಪ್ಪನ್ನ ತೆಗೆದು ಹಾಕಿದ್ದೀನಿ ಹಾಕಿದ ಮೇಲೆ ತಣ್ಣಗಾದ್ಮೇಲೆ ಇಲ್ಲಿ ಜಾರಲ್ಲಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಆರು ಏಳು ಇಲ್ಕು ಬೆಳ್ಳುಳ್ಳಿ ಹಾಗೆಯೇ ಒಂದು ಅರ್ಧ ಇಂಚು ಶುಂಠಿ ಒಂದು ನಾಲ್ಕು ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನ ಹಾಕೊಂಡ್ಬಿಟ್ಟು ಈಗ ನುಣ್ಣಗೆ ಅದನ್ನು ರುಬ್ಕೊಬಿಡ್ತೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಪಾಲಕ್ ಸೊಪ್ಪನ್ನ ತ ಐಸ್ ವಾಟ್ರಲ್ಲಿ ಅಥವಾ ತಣ್ಣೀರಲ್ಲಿ ಏನಕ್ಕೆ ಹಾಕ್ತೀವಿ ಅಂದರೆ ಅದು ಗ್ರೀನಿಶ್ ಆಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾರೆ ನಾನು ಅದಕ್ಕೆ ಹಾಕಿದ್ದೀನಿ ಇವಾಗ ರುಬ್ಕೊಂಡು ಆಗಿದೆ ಈಗ ಅದೇ ಬಾಣಲಿ ಏನು ಪಾಲಕ್ ಸೊಪ್ಪು ಬೇಯಿಸ್ಕೊಂಡೆ ನೋಡಿ ಅದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕಿ ಇಲ್ಲಿ ಪನ್ನೀರ್ ಒಂದು ಇನ್ನೂರು ಅಷ್ಟು ತೊಗೊಂಬಂದಿದೆ ಇನ್ನೂರು ಅಷ್ಟು ಪನ್ನೀರನ್ನ ಸಣ್ಣ ಸಣ್ಣದಾಗಿ ಕ್ಯೂಬ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದಷ್ಟು ಕೂಡ ಇದೇ ಬಾಣಲಿಗೆ ಹಾಕಿ ಫ್ರೈ ಇದ್ದೀನಿ ನಿಮ್ಗೆ ಬೇಕಂದರೆ ಅಗ್ಲವಾಗಿರೋ ಫ್ರೈಯಿಂಗ್ ಪ್ಯಾನಲ್ಲಿ ಹಾಕ್ಕೊಂಡು ನೀಟಾಗೆಲ್ಲ ಎರಡು ಕಡೆ ಫ್ರೈ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ನಾನಿವಾಗ ಫ್ರೈ ಮಾಡಿ ಕೂಡ ನಾವು ಪಾಲಕ್ ಪನ್ನೀರ್ಗೆ ಹಾಕ್ಕೊಬೋದು ಹಂಗೇನು ಕೂಡ ಡೈರೆಕ್ಟಾಗೂ ಪನ್ನೀರ್ ಹಾಕೋಬೋದು ಏನು ತೊಂದರೆ ಇಲ್ಲ ನಾನು ಸ್ವಲ್ಪ ಹಾಗೆ ಬೆಣ್ಣೆ ಹಾಕ್ಬಿಟ್ಟು ಇಷ್ಟು ಪನ್ನೀರ್ನ ಒಟ್ಟಿಗೆ ಹಾಕ್ಬಿಟ್ಟು ನೀಟಾಗೆಲ್ಲ ಎರಡೂ ಕಡೆ ಚೂರು ಹಾಗೇನೆ ಫ್ರೈ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕಟ್ಟಾಗಿಬಿಡುತ್ತೆ ನಿಧಾನವಾಗಿ ನಾವು ಹುಷಾರಾಗಿ ಈ ಕಡೆ ಫ್ರೈ ಮಾಡ್ಕೋಬೇಕು ನೀಟಾಗಿ ಈಗ ನಾನು ತಿರುಗಿಸಿ ತಿರುಗಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಪನ್ನೀರ್ನೆಲ್ಲ ಫ್ರೈ ಮಾಡ್ಕೊಂಡಲ್ಲ ಅದೇ ಬಾಣಲಿಗೆ ಬೆಣ್ಣೆ ಇತ್ತು ಅಂತೇಳಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ದೆ ಆಯಿಲ್ ಹಾಕ್ಬಿಟ್ಟು ಇವಾಗ ಅದಕ್ಕೇ ಒಂದೇ ಒಂದು ಏಲಕ್ಕಿ ಹಾಗೆ ಎರಡು ಚಿಕ್ಕದು ಪಲಾವೆಲೆ ಎರಡು ಚಕ್ಕೆ ಹಾಗೆಯೇ ಎರಡೆ ಎರಡು ಲವಂಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇಷ್ಟನ್ನು ಹಾಕಿದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಚಿಕ್ಕ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕಿದೆ ಹಾಗೆಯೇ ಒಂದು ಟೊಮೆಟೊನ ಸಣ್ಣ ಕಟ್ ಮಾಡಿ ಹಾಕಿ ರುಬ್ಬಿಟ್ಕೊಂಡಂತಹ ಈ ಪನ್ನೀರ್ದು ಪೇಸ್ಟ್ ಸಾರಿ ಪಾಲಕ್ ಪೇಸ್ಟ್ ಏನಿದೆ ನೋಡಿ ಅದನ್ನು ಹಾಕಿದ್ದೀನಿ ಸೊ ಅದು ವೀಡಿಯೋ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ನಾನು ಅದನ್ನು ಸರಿಯಾಗಿ ಗಮನಿಸ್ಕೊಳೋಕ್ಕೆ ಆಗಿಲ್ಲ ಅದು ಆಫ್ ಆಗಿಬಿಟ್ಟಿತ್ತು ಹಂಗಾಗಿ ಅದು ಕ್ಲಿಪ್ಪು ಮಿಸ್ ಆಗಿದೆ ಇವಾಗ ಅದು ಹಾಕಾದ್ಮೇಲೆ ನಾನು ನಾನಿಲ್ಲಿ ಪನ್ನೀರ್ ಕೂಡ ಹಾಕಿದ್ದೀನಿ ಪನ್ನೀರ್ ಹಾಕಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಗರಂ ಮಸಾಲ ಪುಡಿ ಕೂಡ ಹಾಕ್ತಾ ಇದ್ದೀನಿ ಏನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ ಗರಂ ಮಸಾಲ ಹಾಗೆಯೇ ಅದರ ಜೊತೆಗೆ ಸ್ವಲ್ಪ ಕಸ್ತೂರಿ ಮೇಥಿ ಸ್ವಲ್ಪ ಅದನ್ನು ಪೌಡ್ರ್ ಥರ ಮಾಡ್ಕೊಂಬಿಟ್ಟು ಕಸ್ತೂರಿ ಮೇತಿ ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಕಸ್ತೂರಿ ಮೇತಿ ಅದಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಧಾನವಾಗಿ ಮಿಕ್ಸ್ ಮಾಡೋದು ಪನ್ನೀರೆಲ್ಲ ಒಡ್ಕೊಂಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಎಕ್ಸಲೆಂಟಾಗಿರುತ್ತೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೋಟಿಗೆ ಹಾಗೆಯೇ ಬಟರ್ ನಾನು ಕುಲ್ಚಾ ಪರೋಟ ಇದ್ರ ಜೊತೆಗೆಲ್ಲ ಸಕ್ಕತ್ತು ಕಾಂಬಿನೇಷನು ಪನ್ನೀರ್ ಕೂಡ ತುಂಬಾ ಹೆಲ್ತ್ ಒಳ್ಳೆಯದು ಐ ಪ್ರೋಟೀನ್ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ನಾವು ಇದನ್ನ ಪನ್ನೀರನ್ನ ಕೊಡೋದ್ರಿಂದ ವಾರದಲ್ಲಿ ನಾವು ಒಂದು ಸತಿ ಅಥವಾ ಒಂದು ಎರಡು ಸತಿನಾರು ನಾವು ಪನ್ನೀರ್ ಕೊಟ್ಟರೆ ಒಳ್ಳೆಯದು ಸೊ ಇದಕ್ಕೆ ಸ್ವಲ್ಪ ನಾನು ಹಾಲಿನ ಕೆನೆನ ಬೀಟ್ ಮಾಡಿಕೊಂಡು ಅದನ್ನು ಹಾಲಿನ ಕೆನೆ ಸೇರಿಸಿದ್ದೀನಿ ಫ್ರೆಶ್ ಕ್ರೀಮ್ ಇದ್ದರೆ ನೀವು ಫ್ರೆಶ್ ಕ್ರೀಮ್ನ ಸೇರಿಸ್ಕೊಬೋದು ತುಂಬ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳೋದ್ರಿಂದ ರೆಸ್ಟೋರೆಂಟಲ್ಲಿ ತಿಂದಂಥ ಟೇಸ್ಟೇ ಸಿಗುತ್ತೆ ನಮಗೆ ಸೊ ನೋಡಿ ಇವಾಗ ರೆಡಿಯಾಗಿದೆ ಸಖತ್ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ತುಂಬಾ ಒಳ್ಳೆಯದು ಮಕ್ಕಳಿಗೆ ಕೂಡ ಮಾಡಿಕೊಡಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ರಾತ್ರಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಚಪಾತಿ ಮಾಡ್ಕೊಂಡಿದ್ವಿ ಚಪಾತಿ ಜೊತೆಗಂತೂ ಸಖತ್ತಾಗಿತ್ತು ನನ್ನ ಹಸ್ಬೆಂಡು ಇಷ್ಟಪಟ್ಟು ತಿಂದರು ತನು ಅಂತೂ ತುಂಬ ಇಷ್ಟಪಟ್ಟು ತಿಂದರು ಇವಾಗ ನಾನು ಕೂಡ ತಿಂತಾ ಸೊ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ ಡೈಲಿ ಬ್ಲಾಗ್ ಕೇಳ್ತಾ ಇದ್ದೀರಲ್ವ ಹಂಗಾಗಿ ಡೈಲಿ ವ್ಲಾಗ್ನೇ ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ನನಗೆ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದೀರಾ ಅವರಿಗೆಲ್ಲ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್